ಸಮಸ್ಯೆ ಕ್ಯಾನ್ಸರ್ ಗೆ ಆನ್ಸರ್ ನ ಈ ಸಂಚಿಕೆಯಲ್ಲಿ ನೀವು ಕ್ಯಾನ್ಸರ್ ಅಲ್ಲಿ ಪೇನ್ ಯಾಕೆ ಉಂಟಾಗುತ್ತೆ ಮತ್ತೆ ಅದಕ್ಕೆ ಕ್ಯಾನ್ಸರ್ ಪೇನ್ ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಅಂತ ತಿಳ್ಕೊಳ್ತೀರಾ ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ ನಾನು ಶಿವಮೊಗ್ಗದಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ ನಿಮ್ಮೆಲ್ಲರಿಗೂ ಈ ಸಂಚಿಕೆಗೆ ಸುಸ್ವಾಗತ ಇವತ್ತು ನಾವು ಕ್ಯಾನ್ಸರ್ ಪೇನ್ ಬಗ್ಗೆ ತಿಳ್ಕೊಳ್ಳೋಣ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ ಅಲ್ಲಿ ಅಂದ್ರೆ ಆರಂಭಿಕ ಹಂತಗಳಲ್ಲಿ ಪೇನ್ಲೆಸ್ ಆಗಿರುತ್ತೆ ನೋವೇ ಇರೋದಿಲ್ಲ ಅಂದ್ರೆ ಕ್ಯಾನ್ಸರ್ ಬೆಳಿತಾ ಬೆಳಿತಾ ಅದು ಎಷ್ಟು ಸಿವಿಯರ್ ಪೇನ್ ಇರುತ್ತೆ ಅಂತಂದ್ರೆ ಎಷ್ಟೋ ಪೇಷಂಟ್ಸ್ ದಿನಗಟ್ಟಲೆ ಮಲ್ಕೊಂಡೇ ಇರಲ್ಲ ಅವರಿಗೆ ಮಲ್ಕೊಳ್ಳಕ್ಕೆ ಆಗ್ತಾ ಇರಲ್ಲ ಪೇನ್ ಇಂದ ಎಷ್ಟೋ ಜನ ಕೂತೇ ಇರ್ತಾರೆ ವಾರಗಟ್ಟಲೆ ಅವರು ಕೂತ್ಕೊಂಡೇ ಇರ್ತಾರೆ ಮಲ್ಕೊಳ್ಳಕ್ಕೆ ಆಗದೇ ಇರೋಷ್ಟು ಸಿವಿಯರ್ ಪೇನ್ ಇರುತ್ತೆ ಸೋ ಈ ಕ್ಯಾನ್ಸರ್ ಪೇನ್ ಅಂದ್ರೆ ಎಲ್ಲರೂ ಹೆದರ್ಕೊಳ್ಳುವಂತದ್ದು ಕೆಲವು ಪೇಷಂಟ್ಸ್ ಪಾಪ ಅಡ್ವಾನ್ಸ್ ಸ್ಟೇಜಸ್ ಅಂದ್ರೆ ತುಂಬಾ ಲೇಟ್ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಆಗ್ಬಿಟ್ಟಿರ್ತಾರೆ ಅವ್ರ ನೋವಿನಿಂದ ನರಳದನ್ನ ನೋಡಕ್ ಆಗ್ತಾ ಇರಲ್ಲ ಪೇಷಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಅವರು ಅಯ್ಯೋ ದೇವ್ರೇ ಜೀವ ಹೋದ್ರಾರು ಹೋಗ್ಬಿಡ್ಲಿ ಇವ್ರು ಈ ತರ ನರಳದ್ ನಮ್ಗೆ ನೋಡಕ್ ಆಗ್ತಾ ಇಲ್ಲ ಅಂತ ನಮ್ಗೆ ಬರ್ತಾರೆ ಪೇಷಂಟ್ಸ್ ಸೊ ಈ ಕ್ಯಾನ್ಸರ್ ಪೇನು ಒನ್ ಆಫ್ ದ ಮೋಸ್ಟ್ ಸಿವಿಯರ್ ಫಾರ್ಮ್ಸ್ ಆಫ್ ಪೇನ್ ಅಂತೀವಿ ನಾವು ನೋಡ್ತಾ ಎಷ್ಟು ಕಾಯಿಲೆಗಳ ಡಾಕ್ಟರ್ಸ್ ಎಷ್ಟು ಕಾಯಿಲೆಗಳನ್ನ ನೋಡ್ತಾ ಇರ್ತೀವಿ ಬಟ್ ಕ್ಯಾನ್ಸರ್ ಪೇನು ತುಂಬಾ ವರ್ಸ್ಟ್ ಪೇನ್ ಅಂತ ಹೇಳ್ತೀವಿ ಮತ್ತೆ ಇದು ಸಣ್ಣ ಪುಟ್ಟ ಪೇನ್ ಕಿಲ್ಲರ್ಸ್ಗೆ ಅದು ಬಗ್ಗುವಂಥದ್ದು ಅಲ್ವೇ ಅಲ್ಲ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಕ್ಯಾನ್ಸರ್ ಪೇನ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇದರಿಂದ ನಿಮ್ಮ ಪೇಷಂಟ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ಸರಿಂದ ನರಳ್ತಾ ಇದ್ರೆ ಅವ್ರಿಗೆ ಏನಾದರೂ ಸಮ್ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಸಿಗತ್ತೆ ಅಂತ ನಾನು ಅನ್ಕೊಳ್ತೀನಿ ಸೊ ಏನು ಪೇನ್ ಅಂದ್ರೆ ಏನು ವಾಟ್ ಈಸ್ ಪೇನ್ ಅಂದ್ರೆ ನಮ್ಮ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಪೇನ್ ಇಸ್ ಎನಿ ಅನ್ಕಂಫರ್ಟಬಲ್ ಸೆನ್ಸೇಷನ್ ಡ್ಯೂ ಟು ಡ್ಯಾಮೇಜ್ ಟು ಬಾಡಿ ಟಿಶ್ಯೂಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಹದಲ್ಲಿ ಏನೋ ಒಂದು ಡ್ಯಾಮೇಜ್ ಆದಾಗ ನಮ್ಗದು ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ ನಾವು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ನಾವು ಇರ್ತೀವಿ ಆರಾಮಾಗಿ ಇರ್ತೀವಿ ಸೊ ನಮ್ಮ ನೆಮ್ಮದಿಯನ್ನ ಹಾಳು ಮಾಡೋ ಅಂತ ಎನಿ ಸೆನ್ಸೇಷನ್ ಆದ್ರೂ ಸಹ ಅದನ್ನ ನಾವು ಪೇನ್ ಅಂತ ಕರಿತೀವಿ ನೋವು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂದ್ರೆ ನಮ್ಗೆ ಒಂದ್ ಮುಳ್ಳು ಚುಚ್ಚಿದ್ರೆ ಕೈಗೆ ಆ ಕೈ ಎತ್ಕೋತೀವಿ ನಾವು ನೋವಾಗಿದ ತಕ್ಷಣ ಕೈ ಎತ್ಕೋತೀವಿ ನಮ್ ಬಾಡಿ ನಮ್ಗೆ ಹೇಳ್ತಾ ಇದೆ ನಿಮ್ಗೆ ಏನೋ ಡ್ಯಾಮೇಜ್ ಆಗ್ತಾ ಇದೆ ನಿಮ್ ಬಾಡಿಲಿ ಅದಕ್ಕೆ ಅದು ಬಾಡಿ ನಮ್ಗೆ ವಾರ್ನಿಂಗ್ ಕೊಡುತ್ತೆ ಕತ್ತಲ್ಲಿ ಗಟ್ಟಿ ಇರುತ್ತೆ ಬ್ರೆಸ್ಟ್ ಅಲ್ಲಿ ಗಟ್ಟಿ ಇರುತ್ತೆ ಪೇನ್ಲೆಸ್ ಆಗಿದ್ದಾಗ ಪೇಷಂಟ್ಸ್ ಅದ್ರ ಬಗ್ಗೆ ನಿಗಾ ವಹಿಸೋದಿಲ್ಲ ಬಟ್ ಯಾವಾಗ ಪೇನ್ ಶುರುವಾಗತ್ತಲ್ಲ ಅವಾಗ ಓಡ್ ಬರ್ತಾರೆ ಡಾಕ್ಟರ್ಸ್ ಹತ್ರ ಸೊ ಪೇನಿಗೆ ಅಷ್ಟು ಕೆಪಾಸಿಟಿ ಇದೆ ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ನಮ್ಮ ದೇಹದ ಸುರಕ್ಷೆಗೋಸ್ಕರ ಮಾಡಿರುವಂತ ಒಂದು ಸಿಸ್ಟಮ್ ಅದು ಪೇನ್ ಯಾವ್ಯಾವ ಟೈಪ್ಸ್ ಆಫ್ ಪೇನ್ ಇದೆ ಮೂರ್ ತರ ಪೇನ್ ನಾವು ಹೇಳ್ತೀವಿ ಒಂದು ಸೋಮ್ಯಾಟಿಕ್ ಅಂತ ನಮ್ಮ ಬಾಡಿ ಈಗ ಸ್ಕಿನ್ನು ಮಸಲ್ಸ್ ಬೋನ್ಸಿಗೆ ಏನಾರ ಡ್ಯಾಮೇಜ್ ಆದ್ರೆ ಅದು ತುಂಬಾ ಶಾರ್ಪ್ ಪೇನ್ ಅಂತ ಹೇಳ್ತೀವಿ ಎರಡನೇದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಇಂಟರ್ನಲ್ ಆರ್ಗನ್ಸ್ ಅಂದ್ರೆ ಈಗ ಹೊಟ್ಟೆಯಲ್ಲಿ ಕರುಳಿರ್ಬೋದು ಜಠರ ಇರ್ಬೋದು ಲಂಗ್ಸ್ ಆತರ ಇಂಟರ್ನಲ್ ಬಾಡಿ ಆರ್ಗನ್ಸ್ ಯಾವಾಗ ಡ್ಯಾಮೇಜ್ ಆಗುತ್ತೆ ಅವಾಗ ನಮ್ಗೆ ಅದು ಡಲ್ ಏಕಿಂಗ್ ಪೇನ್ ಅಂತ ಹೇಳ್ತೀವಿ ಅದ್ರಲ್ಲಿ ನಮ್ಗೆ ಎಕ್ಸಾಕ್ಟ್ಲಿ ಈಗ ಕೈ ಆದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ನೋವಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಸೋಮ್ಯಾಟಿಕ್ ಪೇನು ವಿಸರಲ್ ಪೇನು ಎಕ್ಸಾಕ್ಟ್ ಆಗಿ ಇಲ್ಲೇ ಅಂತ ಗೊತ್ತಾಗಲ್ಲ ಹೊಟ್ಟೆಲಿ ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇದೆ ಬಕ್ಕೆ ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇದೆ ಅಂತ ಹೇಳ್ತೀವಲ್ಲ ಸೊ ಅದು ಡಲ್ ಏಕಿಂಗ್ ಪೇನ್ ಅಂತ ಹೇಳ್ತೀವಿ ಅದು ವಿಸರಲ್ ಪೇನ್ ಮತ್ತೆ ಮೂರನೇದು ನ್ಯೂರೋಪತಿಕ್ ಪೇನ್ ಅಂತ ಈ ನರಗಳು ಚಳಕ್ ಬರುತ್ತೆ ನರ ಹೊಡ್ತಾ ಇದೆ ಸೇರ್ತಾ ಇದೆ ಅಂತ ಹೇಳ್ತಾರಲ್ಲ ಅದೆಲ್ಲ ನಾವು ನ್ಯೂರೋಪತಿಕ್ ಪೇನ್ ಅಂದ್ರೆ ನರಗಳು ಯಾವಾಗ ಡ್ಯಾಮೇಜ್ ಆಗತ್ತೆ ಅವಾಗ ಆತರ ಪೇನ್ ಬರುತ್ತೆ ಅದಕ್ಕೆ ನಾವು ನ್ಯೂರೋಪತಿಕ್ ಪೇನ್ ಅಂತ ಹೇಳ್ತೀವಿ ಸೊ ಈ ಕ್ಯಾನ್ಸರ್ ಅಲ್ಲಿ ಯಾವ ತರ ಪೇನ್ ಬರುತ್ತೆ ಯಾಕೆ ಕ್ಯಾನ್ಸರ್ ಅಲ್ಲಿ ಪೇನ್ ಬರುತ್ತೆ ಅಂದ್ರೆ ನೋಡಿ ನನ್ನ ಮುಂಚಿನ ವಿಡಿಯೋಸ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಕ್ಯಾನ್ಸರ್ ಅಂದ್ರೆ ಅದು ಒಂದು ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂದ್ರೆ ಜೀವಕೋಶಗಳು ಮಿತಿ ಮೀರಿ ಬೆಳೀತಾ ಹೋಗುತ್ತೆ ಅದನ್ನ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ ಕ್ಯಾನ್ಸರ್ಗಿರೋ ಇನ್ನೊಂದು ಕೆಪಾಸಿಟಿ ಏನು ಅಂದ್ರೆ ಅದು ಅದ್ರ ಹುಟ್ಟಿದ ಜಾಗದಲ್ಲಿ ಬೆಳೆಯೋದಷ್ಟೇ ಅಲ್ಲ ಅದು ರಕ್ತದ ಮುಖಾಂತರ ಲಿಂಫ್ ನೋಡ್ಸ್ ಮುಖಾಂತರ ಅದು ಬೇರೆ ಕಡೆಗೆಲ್ಲ ದೇಹಕ್ಕೆ ಹರಡುವಷ್ಟು ಶಕ್ತಿ ಇರುತ್ತೆ ಯಾವಾಗ ಇದು ಬೇರೆ ಕಡೆಗೆ ಹರಡಕ್ ಶುರು ಮಾಡುತ್ತೆ ಅದು ಸಪೋಸ್ ಲಂಗ್ಸ್ ಅಲ್ಲಿ ಗಡ್ಡೆ ಇದೆ ಅಂದ್ರೆ ಅದು ಸುತ್ತಮುತ್ತ ಎಲ್ಲ ಹರಡಕ್ ಶುರುವಾಗುತ್ತೆ ಸುತ್ತಮುತ್ತಲಿನ ರಕ್ತನಾಳಗಳು ನರಗಳು ಎಲ್ಲವನ್ನು ಅದು ಇನ್ಫಿಲ್ಟ್ರೇಟ್ ಅಂದ್ರೆ ತಿನ್ನಕ್ ಶುರು ಮಾಡುತ್ತೆ ಅವಾಗ ಏನಾಗುತ್ತೆ ತುಂಬಾ ಸಿವಿಯರ್ ಪೇನ್ ಸೊ ಯಾವಾಗ ಅದು ಬೋನ್ಸ್ಗೆಲ್ಲ ಸ್ಪ್ರೆಡ್ ಆಗತ್ತೆ
ಆವಾಗ ಬೋನ್ ಪೇನ್ ಶುರು ಆಗುತ್ತೆ. ಸರ್, ಪೇನಲ್ಲಿ ಯಾವ ಥರ ಪೇನ್ ಬೇಕಾದ್ರೂ ಬರ್ಬೋದು, ಅಂದರೆ ಅದು ಸೊಮ್ಯಾಟಿಕ್ ಪೇನು, ಈ ಮಸಲ್ಸು ಬೋನ್ಸ್ ಇನ್ವಾಲ್ವ್ ಆಗಿ ಸೊಮ್ಯಾಟಿಕ್ ಪೇನ್ ಬರ್ಬೋದು. ವಿಸರಲ್ ಪೇನ್ ಅಂದರೆ ಇಂಟರ್ನಲ್ ಆರ್ಗನ್ಸು, ಈಗ ಅಂಡಾಶಯ, ಕರುಳು ಅದೆಲ್ಲ ಡ್ಯಾಮೇಜ್ ಆಗ್ತಾ ಇರೋವಾಗ ವಿಸರಲ್ ಪೇನ್ ಬರ್ಬೋದು. ಮೂರನೇದಾಗಿ ನ್ಯೂರೋಪತಿಕ್ ಪೇನು, ನರಗಳಿಗೆಲ್ಲ ಅದು ಸ್ಪ್ರೆಡ್ ಆಗ್ತಾ ಹೋದಾಗ ನ್ಯೂರೋಪತಿಕ್ ಪೇನ್ ಸಹ ಬರ್ಬೋದು. ಇಷ್ಟೆಲ್ಲ ಕೇಳ್ಬಿಟ್ಟು ನೀವು ಭಯ ಪಟ್ಕೋಬಾರ್ದು. ಈಗ ನಾವು ನೋಡೋಣ, ಪೇಷಂಟ್ ನನ್ನ ಹತ್ರ ಬರ್ತಾರೆ, ಅವರು ಪೇಯ್ನ್ ಅಂತ ಬರ್ತಾರೆ. ಸೊ ನಾನು ಅವ್ರನ್ನ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀನಿ, ಯಾವ ಥರ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ನಿಮ್ಮ ಆಂಕಾಲಜಿಸ್ಟ್ ಹತ್ರನೂ ನೀವು ಈ ಆಪ್ಷನ್ಸ್ ಎಲ್ಲ ನೀವು ಡಿಸ್ಕಸ್ ಮಾಡ್ಬೋದು, ಈ ಥರ ಟ್ರೀಟ್ಮೆಂಟ್ ನಮ್ಗೆ ಕೊಡೋಕ್ಕಾಗತ್ತಾ ಅಂತ ಕೇಳೋದು ಮಾತ್ರ ಮರಿಬೇಡಿ. ಸೊ ಪೇಷಂಟ್ ನನ್ನ ಹತ್ರ ಬರ್ತಾರೆ ಪೇಯ್ನು ಅಂತ, ನಾನು ಕೇಳ್ತೀನಿ ಅದು ಅದರಲ್ಲಿ ಎರಡು ಥರ ಇನ್ನೊಂದು ಟೈಪ್ಸ್ ಆಫ್ ಪೇಯ್ನಲ್ಲಿ, ಒಂದು ಅಕ್ಯೂಟ್ ಪೇಯ್ನ್ ಮತ್ತು ಕ್ರಾನಿಕ್ ಪೇಯ್ನ್ ಅಂತ. ಅಂದರೆ ಅದು ಎರಡು ವಾರಕ್ಕಿಂತ ಕಡಿಮೆ ಡ್ಯೂರೇಷನ್ ಆದರೆ ಅದನ್ನ ನಾವು ಅಕ್ಯೂಟ್ ಪೇಯ್ನ್ ಅಂತ, ಸಡನ್ನಾಗಿ ಶುರುವಾಗಿದೆ ಪೇಯ್ನು ಅಂತ ಹೇಳ್ತೀವಿ. ಎರಡನೇದಾಗಿ ಕ್ರಾನಿಕ್ ಪೇಯ್ನ್, ತುಂಬ ದಿವಸದಿಂದ ತುಂಬ ತಿಂಗಳಿಗಳಿಂದ ಇರುವಂಥ ಪೇಯ್ನ ನಾವು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀವಿ. ಪೇಷಂಟ್ ನನ್ನ ಹತ್ರ ಬಂದಾಗ ನಾನು ಫಸ್ಟ್ ನೋಡ್ತೀನಿ ಇದು ಯಾವ ಟೈಪ್ ಆಫ್ ಕ್ಯಾನ್ಸರು, ಯಾವ ಸ್ಟೇಜಲ್ಲಿದೆ, ಮತ್ತು ಇವ್ರಿಗಿರೋ ಪೇಯ್ನು, ಯಾವ ಕಾರಣದಿಂದ ಈ ಪೇಯ್ನು ಬರ್ತಾ ಇದೆ ಅಂತ ನೋಡ್ತೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಸೆಸ್ ಮಾಡ್ತೀವಿ ಅಂದರೆ ಸಿವಿಯರಿಟಿ ಆಫ್ ಪೇಯ್ನ್, ಈ ಪೇಯ್ನ್ ಇವ್ರಿಗೆ ಬರ್ತಾ ಇರೋದು ಎಷ್ಟು ಸಿವಿಯರ್ ಆಗಿದೆ ಅಂತ ಕೇಳ್ತೀವಿ. ಅದಕ್ಕೆ ನಾವು ನ್ಯೂಮರಿಕಲ್ ಸ್ಕೇಲ್ ಅಂತ, ಒಂದರಿಂದ ಹತ್ತರ ತನಕ, ಅಂದರೆ ಹತ್ತು ತುಂಬ ಸಿವಿಯರ್ ವರ್ಸ್ಟ್ ಸಾರ್ಟ್ ಆಫ್ ಪೇಯ್ನು, ಒನ್ ಅಂದರೆ ಅದು ವೆರಿ ಮೈಲ್ಡು. ಪೇಷಂಟ್ನ ಕೇಳ್ತೀವಿ ಮೈಲ್ಡಾ ಅಂದರೆ ಸ್ವಲ್ಪ ಪರವಾಗಿಲ್ಲ ತಡ್ಕೊಳ್ಳೋವಂಥದ್ದಾ, ಇಲ್ಲ ಮಾಡ್ರೇಟು, ಬರೀ ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರೆ ಮಾತ್ರ ಕಂಟ್ರೋಲ್ ಆಗುವಂಥದ್ದು, ಮತ್ತು ಸಿವಿಯರು ಯಾವ ಮಾತ್ರೆಗೂ ಬಗ್ತಾ ಇಲ್ಲ ಮೇಡಮ್, ಅಷ್ಟು ನೋವಿದೆ, ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ನೋವಿಂದ ರಾತ್ರಿ ಎಲ್ಲ ನರಳ್ತಾ ಇರ್ತಾರೆ ಅಂದರೆ ಸಿವಿಯರೆಸ್ಟ್ ಫಾರ್ಮ್. ಸೊ ಸಿವಿಯರಿಟಿ ಎಷ್ಟಿದೆ ಅಂತ ಫಸ್ಟ್ ತಿಳ್ಕೊಳ್ತೀವಿ. ಸೊ ಇದಾದಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸು ಏನೇನು ಕೊಡ್ಬೋದು, ಇದಕ್ಕೆ ಯಾವ್ಯಾವ ಥರ ಮೆಡಿಕೇಷನ್ಸ್ ಕೊಡ್ಬೋದು, ಸೊ ಇಲ್ಲಿ ನಾವು ಯಾವ ಪೇಯ್ನ್ ಕಿಲ್ಲರ್ಸ್ ತೊಗೋತೀವಿ, ಪ್ಯಾರಾಸಿಟಮಾಲು, ಬ್ರೂಫಿನ್ನು, ಡೈಕ್ಲೋಫಿನಕು, ಇಂಥವು ಕ್ಯಾನ್ಸರಲ್ಲಿ ಯಾವುದು ವರ್ಕ್ ಆಗಲ್ಲ, ಮತ್ತು ಅದನ್ನು ಸುಮ್ಮನೆ ತೊಗೊಂಡು ತೊಗೊಂಡು ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಬಟ್ ಅವ್ರಿಗೆ ಪೇಯ್ನ್ ಮಾತ್ರ ಕಡಿಮೆ ಆಗಲ್ಲ. ಸೊ ಕ್ಯಾನ್ಸರ್ ಪೇಯ್ನ್ಗೆ ನಾವು ಯಾವ್ಯಾವ ಮೆಡಿಕೇಷನ್ಸ್ ಯೂಸ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾವೊಂದು WHO ಲ್ಯಾಡರ್ ಅಂತ ಹೇಳ್ತೀವಿ. ಈ WHO ಪೇಯ್ನ್ ಲ್ಯಾಡರ್ನ ಫಿಲಾಸಫಿ ಏನು ಅಂತಂದರೆ, ಬೈ ದ ಕ್ಲಾಕ್, ಬೈ ದ ಮೌತ್ ಆ್ಯಂಡ್ ಬೈ ದ ಲ್ಯಾಡರ್ ಅಂತ. ಅಂದರೆ ಪೇಯ್ನ್ ಕಿಲ್ಲರ್ ಬೈ ದ ಮೌತ್, ಪೇಯ್ನ್ ಕಿಲ್ಲರ್ಸು ಯಾವತ್ತೂ ಓರಲ್ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಟ್ಟರೇನೆ ಅದು ಬೆಸ್ಟು. ಇಂಜೆಕ್ಷನ್ಸ್ನ ನಾವು ತುಂಬ ಸಿವಿಯರ್ ಪೇಯ್ನು, ಅಕ್ಯೂಟ್ ಪೇಯ್ನು ಆ ಥರದಕ್ಕೆ ನಾವು ರಿಸರ್ವ್ ಮಾಡ್ತೀವಿ. ಪೇಯ್ನ್ ಕಿಲ್ಲರ್ಸು ಯಾವತ್ತೂ ಟ್ಯಾಬ್ಲೆಟ್ ಮುಖಾಂತರ ಕೊಟ್ಟರೇನೆ ಬೆಸ್ಟು. ಸೆಕೆಂಡ್ ಒನ್ ಬೈ ದ ಕ್ಲಾಕ್, ಅಂದರೆ ಪೇಯ್ನ್ ಕಿಲ್ಲರ್ಸ್ನ ನಾವು ಪೇಯ್ನ್ ಬಂದಾಗ ಮಾತ್ರ ತೊಗೊಳ್ಬಾರ್ದು, ರೌಂಡ್ ದ ಕ್ಲಾಕ್, ಈಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ತೊಗೊಂಡ್ಬಿಟ್ರೆ ಅದು ಪೇಯ್ನು ಕಂಟ್ರೋಲಲ್ಲಿರುತ್ತೆ, ಜಾಸ್ತಿ ಸಿವಿಯರ್ ಆಗಿ ಆಗ್ಬಿಡಲ್ಲ. ಯಾವಾಗ ತುಂಬ ಜಾಸ್ತಿ ಆಗೋಗುತ್ತೆ ಅವಾಗ ಏನು ಮೆಡಿಸಿನ್ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟರು ಕಡಿಮೆನೇ ಆಗಲ್ಲ. ಅದಕ್ಕೆ ಏನು ಹೇಳ್ತಾರೆ, ಬೈ ದ ಕ್ಲಾಕ್, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಿಮಗೆ ಡಾಕ್ಟರ್ಸ್ ಎಷ್ಟು ಹೇಳಿರ್ತಾರೆ ಅಷ್ಟನ್ನು ತೊಗೊಂಡ್ರೆ ಬೆಸ್ಟು. ಸೊ ಮೂರನೇ ದಿನ ಅಂದರೆ ಬೈ ದ ಲ್ಯಾಡರ್, ಅಂದರೆ ಲ್ಯಾಡರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಮೈಲ್ಡು, ಮಾಡ್ರೇಟು, ಸಿವಿಯರು. ಈಗ ಮೈಲ್ಡ್ ಪೇಯ್ನಿಗೆ ಯಾವ್ಯಾವ ಮೆಡಿಸಿನ್ಸು, ಅದಕ್ಕೆ ಮೈಲ್ಡ್ ಪೇಯ್ನ್ಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಅದು ಕಮ್ಮಿ ಆಗಲ್ಲ ಅಂದರೆ ಸ್ಟೆಪ್ ಟು, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ, ಅದರಲ್ಲೂ ಕಮ್ಮಿ ಆಗಲಿಲ್ಲ ಅಂದರೆ ಸ್ಟೆಪ್ ತ್ರೀಗೆ ಹೋಗ್ತೀವಿ. ಸೊ ಈ ಥರ ನಾವು ಮತ್ತು ಸ್ಟೆಪ್ ತ್ರೀ ತುಂಬ ಹೈ ಮೆಡಿಸಿನ್ಸ್ ಎಲ್ಲ ಕೊಟ್ಟಮೇಲೆ ಪೇಯ್ನ್ ಎಲ್ಲ ಕಂಟ್ರೋಲ್ ಆಯಿತು ಅಂದರೆ ಸ್ವಲ್ಪ ಕಮ್ ಡೌನ್, ಡಿಎಸ್ಕಲೇಟ್ ಮಾಡಿ ಕಡಿಮೆ ಮಾಡ್ತೀವಿ, ಮತ್ತು ಎಲ್ಲ ಚೆನ್ನಾಗಿ ಕಂಟ್ರೋಲ್ ಆಗೋಯ್ತು, ಈಗ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ಮೇಲೆ ಚೆನ್ನಾಗಾದ್ರು ಅಂದರೆ ಆವಾಗ ಲ್ಯಾಡರಲ್ಲಿ ಸ್ಟೆಪ್ ಟೂ ಇಂದ ಸ್ಟೆಪ್ ಒನ್ಗೆ ಬರ್ತೀವಿ. ಸೊ ಈ ಥರ WHO ಪೇಯ್ನ್ ಲ್ಯಾಡರಲ್ಲಿ ನಾವು ಬೈ ದ ಮೌತ್, ಬೈ ದ ಕ್ಲಾಕ್, ಬೈ ದ ಲ್ಯಾಡರ್ ಅಂತ ಫಾಲೋ ಮಾಡ್ತೀವಿ. ಸೊ ಈ ಸ್ಟೆಪ್ ಒನ್ ಆಫ್ ದ WHO ಲ್ಯಾಡರ್ ಏನು ಅಂತಂದರೆ ಮೈಲ್ಡ್ ಪೇಯ್ನು, ಅದಕ್ಕೆ ನಾವು ಪ್ಯಾರಾಸಿಟಮಾಲು, NSAIDs ಅಂದರೆ ಈ ಡೈಕ್ಲೋಫಿನಕು, ಬ್ರೂಫಿನ್ನು ಆ ಥರ ಟ್ರೀಟ್ಮೆಂಟ್ನ ಕೊಡ್ತೀವಿ. ಸೊ ಯೂಶ್ವಲಿ ಕ್ಯಾನ್ಸರಲ್ಲಿ ಮೈಲ್ಡ್ ಪೇಯ್ನು ಜಾಸ್ತಿ ಚೆನ್ನಾಗಿದ್ದು ನಮ್ಗೆ ಸಿಗಲ್ಲ, ಯೂಶ್ವಲಿ ಮಾಡ್ರೇಟು ಸಿವಿಯರ್ ಇರುತ್ತೆ. ಸೊ ಅದಕ್ಕೆ ಕಂಟ್ರೋಲ್ ಆಗೋಯ್ತಾ, ಓಕೆ, ಸಿಂಪಲ್ ಪೇಯ್ನ್ ಕಿಲ್ಲರ್ಸ್ ಎಲ್ಲ ಕಡಿಮೆ ಆಗೋಯ್ತು ಅಂದರೆ ಭಾಳ ಸಂತೋಷ. ಕಡಿಮೆ ಆಗಲಿಲ್ಲ ಅಂತಂದರೆ ಸ್ಟೆಪ್ ಟು, ಅಂದರೆ ಮಾಡ್ರೇಟ್ ಸಿವಿಯರಿಟಿ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಈ ಸಣ್ಣ ಪುಟ್ಟದು ನಮ್ಮ ಹತ್ರ ಬರೋಕ್ಕೆ ಮುಂಚೆನೇ ಆಲ್ರೆಡಿ ಫಿಸಿಷಿಯನ್ಸು, ಸರ್ಜನ್ಸ್ ಆಲ್ರೆಡಿ ಟ್ರೀಟ್ ಮಾಡಿ ಇದೆಲ್ಲ ಕೊಟ್ಟಾಗೋಗಿರುತ್ತೆ, ಅದಕ್ಕೆ ಕಡಿಮೆ ಆಗ್ತಾ ಇರಲ್ಲ. ಅವಾಗ ಏನು ಮಾಡ್ತೀವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಮೈಲ್ಡ್ ಓಪಿಯಾಯ್ಡ್ಸ್ ಅಂತ. ಈ ಓಪಿಯಾಯ್ಡ್ಸ್ ಬಗ್ಗೆ ನಾನು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ, ಅದು ತುಂಬ ಇಂಪಾರ್ಟೆಂಟ್ ಪೇಯ್ನ್ ಮೆಡಿಕೇಷನು.
ಸೊ ಅದರಲ್ಲಿ ಮೈಲ್ಡ್ ಓಪಿಯಾಯ್ಡ್ಸ್ ಅಂತ ಕೊಡ್ತೀವಿ, ಈ ಟ್ರೆಮಡಾಲು ಅಲ್ಟ್ರಾಸೆಟ್ಟು ಆ ಥರ ಕೊಡ್ತೀವಿ. ಅದಕ್ಕೆ ಕಡಿಮೆ ಆಗಿಲ್ಲ ಅಂದರೆ ಸಿವಿಯರ್ ಪೇನ್, ಈ ಸ್ಟೆಪ್ ತ್ರೀ, ಸ್ಟೆಪ್ ತ್ರೀಗೆ ಏನು ಮಾಡ್ತೀವಿ, ವೆರಿ ಸ್ಟ್ರಾಂಗ್ ಓಪಿಯಾಯ್ಡ್ಸ್. ಸೊ ಈ ಓಪಿಯಾಯ್ಡ್ಸ್ ಅಂದರೆ ಏನು, ಈ ನಾರ್ಕೋಟಿಕ್ ಅನಾಲ್ಜಿಸಿಯಾ ಅಂತ ಹೇಳ್ತೀವಿ, ಈಗ ಮಾರ್ಫೀನು ಆ ಥರ ಈ ಡ್ರಗ್ ಅಡಿಕ್ಟ್ಸ್ ಇರ್ತಾರಲ್ಲ ಅಂಥವ್ರು ಸಹ ಇದನ್ನೆಲ್ಲ ತೊಗೊಳ್ತಾರೆ. ಬಟ್ ನಾವು ಮೆಡಿಕಲ್ ಫೀಲ್ಡಲ್ಲಿ ಈ ನಾರ್ಕೋಟಿಕ್ಸ್ ತುಂಬ ಈ ಪೇನಿಗೆ ಯೂಸ್ ಮಾಡ್ತೀವಿ. ತುಂಬ ಸೇಫಾಗಿ ಈಗ ನಾವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅದೊಂದು ಸೇಫ್ ಮೆಡಿಕೇಷನ್ನು. ಈ ಮಾರ್ಫಿನ್ ಅಂದಿದ ತಕ್ಷಣ ಪೇಷಂಟ್ಸ್ ತುಂಬ ಹೆದರ್ಕೊಂಬಿಡ್ತಾರೆ, ನಾವು ಅಡಿಕ್ಟ್ ಆಗ್ಬಿಡಲ್ವಾ ಇದಕ್ಕೆ ಅಂತ. ಖಂಡಿತ ಅಡಿಕ್ಟ್ ಆಗಲ್ಲ, ನಾವು ಟ್ಯಾಬ್ಲೆಟ್ ಮುಖಾಂತರ ಮಾರ್ಫಿನ ಕೊಟ್ಟರೆ ಪೇಷಂಟ್ಸು ಅಡಿಕ್ಟ್ ಆಗಲ್ಲ. ಯಾವಾಗ ನಾವು ಐ ವಿ ಡೈರೆಕ್ಟಾಗಿ ವೈನ್ಸಿಗೆಲ್ಲ ತೊಗೊಳ್ತಾರಲ್ಲ ಅದು ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಓರಲ್ಲು ಅಥವಾ ನಾವು ಪ್ಯಾಚ್ ಮುಖಾಂತರ ಸ್ಟಿಕ್ಕರ್ ಮುಖಾಂತರ ಕೊಡ್ತೀವಲ್ಲ ಆ ಥರ ಇದು ಆ ಥರ ನಾರ್ಕೋಟಿಕ್ಸು ಅಡಿಕ್ಟ್ ಆಗೋದಿಲ್ಲ. ಸೆಕೆಂಡ್ ಮಿಸ್ಕನ್ಸೆಪ್ಷನ್, ತುಂಬ ತಪ್ಪು ತಿಳುವಳಿಕೆಗಳಿರುತ್ತೆ ಪೇಷಂಟ್ಸಲ್ಲಿ. ಅವ್ರು ಹೆದರ್ಕೊಂಬಿಡ್ತಾರೆ, ಅಯ್ಯೋ ನನಗೆ ಮಾರ್ಫಿನ್ ಕೊಟ್ಬಿಟ್ಟಿದಾರಲ್ಲ ನಂದು ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅನಿಸುತ್ತೆ, ಮೋಸ್ಟ್ಲಿ ನಾನು ಉಳಿಯೋದೇ ಇಲ್ಲ ಅಂತ ಭಯ ಪಡ್ಕೋತಾರೆ. ಅದು ಖಂಡಿತ ತಪ್ಪು. ಇತ್ತೀಚೆಗೆ ನಾವು ಪೇಷಂಟ್ ಜಾಸ್ತಿ ಸಫರ್ ಆಗಬಾರ್ದು ಅಂತ ಅರ್ಲಿ ಸ್ಟೇಜಸ್ಸಲ್ಲೂ ಸಹ ಟ್ರೀಟ್ಮೆಂಟ್ ಶುರು ಮಾಡ್ತಿದ್ದಂಗೆ ನಾರ್ಕೋಟಿಕ್ಸ್ನ ಯೂಸ್ ಮಾಡ್ತೀವಿ, ಮಾರ್ಫಿನು ಫೆಂಟನಿಲ್ ಅಂಥದ್ದನ್ನ ಯೂಸ್ ಮಾಡ್ತೀವಿ. ಮಾರ್ಫಿನ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ ತಕ್ಷಣ ನೀವು ಉಳಿಯೋದಿಲ್ಲ, ನಿಮ್ಮದು ಲಾಸ್ಟ್ ಸ್ಟೇಜು ಅಂತ ಏನೂ ತಪ್ಪು ತಿಳ್ಕೊಬೇಡಿ. ಈ ನಾವು ಪೇಷಂಟ್ ಕಂಫರ್ಟಬಲ್ ಆಗಿರಲಿ ಅಂತ ಹೈಯರ್ ಡೋಸಸ್ನೇ ಮುಂಚೆನೇ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಇನ್ನೊಂದು ಥರ್ಡ್ ಮಿಸ್ಕನ್ಸೆಪ್ಷನ್, ತಪ್ಪು ತಿಳುವಳಿಕೆ ಏನು ಅಂತಂದರೆ, ಇದರಿಂದ ನಾರ್ಕೋಟಿಕ್ಸ್ ಯೂಸ್ ಮಾಡೋದ್ರಿಂದ ರೆಸ್ಪಿರೇಟ್ರಿ ಡಿಪ್ರೆಷನ್ ಆಗೋಗುತ್ತೆ, ಅವ್ರಿಗೆ ಉಸಿರಾಟ ಎಲ್ಲ ನಿಂತೋಗುತ್ತೆ ಅಂದ್ಕೊಳ್ತೀವಿ. ಪೇಯ್ನ್ ಇರುತ್ತಲ್ಲ ಅದು ರೆಸ್ಪಿರೇಟ್ರಿ ಸ್ಟಿಮ್ಯುಲೆಂಟ್ ಅದು. ಸೊ ಪೇಯ್ನ್ ಏನಾಗುತ್ತೆ, ಈ ನಾರ್ಕೋಟಿಕ್ಸಿಂದ ರೆಸ್ಪಿರೇಟ್ರಿ ಡಿಪ್ರೆಷನ್ ಆಗೋದನ್ನ ಪೇಯ್ನು ತಡೆಗಟ್ತಾ ಇರುತ್ತೆ. ಕ್ಯಾನ್ಸರ್ ಪೇಯ್ನಲ್ಲಿ ನಾವು ನಾರ್ಕೋಟಿಕ್ಸ್ ಈ ಮಾರ್ಫಿನು ಅಂತದನ್ನ ಯೂಸ್ ಮಾಡೋದ್ರಿಂದ ರೆಸ್ಪಿರೇಟ್ರಿ ಡಿಪ್ರೆಷನ್ ಖಂಡಿತ ಆಗೋದಿಲ್ಲ. ಈ ನಾರ್ಕೋಟಿಕ್ ಅನಾಲ್ಜೆಸಿಕ್ಸು ಹೇಗೆ ಕೆಲಸ ಮಾಡುತ್ತೆ, ನಾರ್ಕೋಟಿಕ್ಸ್ ಏನಾಗುತ್ತೆ ನಮ್ಮ ಬ್ರೈನ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಆ ನೋವಿನ ಇಂಟೆನ್ಸಿಟಿ ಏನಿದೆ ನೋವಿನ ಸಿವಿಯರಿಟಿನ ಕಡಿಮೆ ಮಾಡುತ್ತೆ. ಸೊ ಓಪಿಯಾಯ್ಡ್ಸು ನಾವು ಯಾವ್ಯಾವ ಫಾರ್ಮಲ್ಲಿ ಕೊಡ್ತೀವಿ, ಸಿರಪ್ನ ಮುಖಾಂತರ ಕೊಡ್ತೀವಿ ಮಾರ್ಫಿನು, ಮತ್ತು ಟ್ಯಾಬ್ಲೆಟ್ ಮುಖಾಂತರ ಕೊಡ್ತೀವಿ, ಪ್ಯಾಚು ಸ್ಟಿಕ್ಕರ್ಸ್ ಥರ ಯೂಸ್ ಮಾಡ್ತೀವಿ. ಕೆಲವರು ತುಂಬ ಸೀರಿಯಸ್ ಪೇಷಂಟ್ಸ್ ಇದ್ದಾಗ ನಾವು ಈ ಅನಸ್ಥಿಷ್ಯಾ ಕೊಡ್ತೀವಲ್ಲ, ಸ್ಪೈನಲ್ ಅನಸ್ಥಿಷ್ಯಾ ಅಂತ, ಆ ಥರ ಸ್ಪೈನಲ್ ಎಪಿಡ್ಯೂರಲ್ ಬ್ಲಾಕ್ಸ್ ಅಂತ ಕೊಡ್ತೀವಿ. ಈ ಮಾರ್ಫಿನು ಅಥವಾ ನಾರ್ಕೋಟಿಕ್ ಅನಾಲ್ಜೆಸಿಕ್ಸ್ ಯೂಸ್ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂದರೆ, ಇಮಿಡಿಯೇಟಾಗಿ ಅವ್ರು ಕೊಟ್ಟಾಗ ಇನಿಷಿಯಲಿ ಏನಾಗುತ್ತೆ ಅವ್ರಿಗೆ ವಾಕರ್ಕೆ ಇರ್ಬೋದು, ಸ್ವಲ್ಪ ವಾಂತಿ ಬರೋಂಗಾಗ್ಬೋದು, ಕಾನ್ಸ್ಟಿಪೇಷನ್ ಅಂದರೆ ಲೆಟ್ರಿನೂ ಎರಡು ದಿನ ಮೂರು ದಿನ ಆದರೂ ಹೋಗದೇ ಇರ್ಬೋದು. ಸೊ ಇದು ಈ ಥರ ಸೈಡ್ ಎಫೆಕ್ಟ್ಸನ್ನು ತಡೆಗಟ್ಟಕ್ಕೆ ಟ್ಯಾಬ್ಲೆಟ್ಸು ಫಸ್ಟೇನೆ ಕೊಟ್ಟಿರ್ತಾರೆ ಪ್ರಿವೆಂಟಿವ್ ಆಗಿ ತೊಗೊಳಕ್ಕೆ ಅಂತ. ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ನಾವು ಚೆನ್ನಾಗಿ ನೀರು ಕುಡಿಯೋದ್ರಿಂದ, ಹಣ್ಣುಗಳು ತರಕಾರಿಗಳು ಫೈಬರ್ಸ್ ಇರೋವಂಥ ಆಹಾರ ತೊಗೊಳೋದ್ರಿಂದ ಸಹ ಕಾನ್ಸ್ಟಿಪೇಷನ್ ನಾವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಕ್ರಾನಿಕ್ ಆಗಿ ತುಂಬ ದಿವಸ ತೊಗೊಂಡಾಗ ಕೆಲವು ಸತಿ ಸ್ವಲ್ಪ ನಿದ್ದೆ ಬರೋದು, ಟ್ರೆಮರ್ಸ್ ಬರೋದು, ಕೈಗೆ ಇಚ್ಚಿಂಗು ಕಡಿತ ಬರೋದು ಆ ಥರ ಬರ್ಬೋದು. ಬಟ್ ಯೂಶಲಿ ಪೇಯ್ನ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿರುತ್ತೆ. ಸೊ ಬರೀ ನಾವು ಪ್ಯಾರಾಸಿಟಮಾಲು ಡೈಕ್ಲೋಫಿನಾಕ್ನ ನಂಬಿಕೊಂಡು ಕ್ಯಾನ್ಸರ್ ಪೇಯ್ನ್ ಮ್ಯಾನೇಜ್ ಮಾಡೋದಕ್ಕಿಂತ ನಾರ್ಕೋಟಿಕ್ ಅನಾಲ್ಜೆಸಿಕ್ಸ್ ಅಂದರೆ ಈ ಮಾರ್ಫಿನ್ ಅಂತ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಪೇಯ್ನ್ ಕಂಟ್ರೋಲು ಚೆನ್ನಾಗಿರುತ್ತೆ. ಮತ್ತು ಬರೀ ನಾರ್ಕೋಟಿಕ್ಸ್ ಅಷ್ಟೇ ಅಲ್ಲ, ಕೆಲವು ಅಡ್ಜುವೆಂಟ್ ಮೆಡಿಕೇಷನ್ಸ್ ಅಂತ ನಾವು ಕೊಡ್ತೀವಿ. ಸ್ಟೀರಾಯ್ಡ್ಸು, ಸ್ಟೀರಾಯ್ಡ್ಸ್ ಅಂದಿದ ತಕ್ಷಣವೇ ಪೇಷಂಟ್ಸ್ಗೆ ಭಯ ಆಗೋಗ್ಬಿಡುತ್ತೆ, ಅಯ್ಯೋ ಸ್ಟೀರಾಯ್ಡಾ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಸ್ಟೀರಾಯ್ಡ್ಸ್ ಕೊಡೋದ್ರಿಂದ ಪೇಯ್ನ್ ಕಂಟ್ರೋಲು ಫಾಸ್ಟ್ ಆಗುತ್ತೆ, ಶಾರ್ಟ್ ಡ್ಯೂರೇಷನ್ 3-5 ಡೇಸ್ ಕೊಡೋದ್ರಿಂದ ಪೇಯ್ನ್ ಕಂಟ್ರೋಲು ಚೆನ್ನಾಗಾಗುತ್ತೆ. ಮತ್ತು ಈ ಆ್ಯಂಟಿ ಕನ್ವಲ್ಸೆಂಟ್ಸು, ಆ್ಯಂಟಿ ಡಿಪ್ರೆಸೆಂಟ್ಸು ಈ ಥರ ಮೆಡಿಕೇಷನ್ಸ್ ನಾವು ಕೊಡ್ತೀವಿ, ಪೇಯ್ನ್ ಕಂಟ್ರೋಲು ಅದರಿಂದನೂ ಸಹ ಚೆನ್ನಾಗಾಗುತ್ತೆ. ಈ ನಾರ್ಕೋಟಿಕ್ಸ್ ಜೊತೆಗೆ ಈ ಅಡ್ಜುವೆಂಟ್ ಮೆಡಿಕೇಷನ್ಸು ಸಹ ಯೂಸ್ ಮಾಡ್ತೀವಿ, ಕೆಲವೊಮ್ಮೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಯೂಸ್ ಮಾಡ್ತೀವಿ. ಈ ಅಡ್ಜುವೆಂಟ್ ಮೆಡಿಕೇಷನ್ಸಲ್ಲಿ 4 ಇಂಪಾರ್ಟೆಂಟ್, ಸ್ಟೀರಾಯ್ಡ್ಸು, ಆ್ಯಂಟಿ ಕನ್ವಲ್ಸೆಂಟ್ಸು, ಆ್ಯಂಟಿ ಡಿಪ್ರೆಸೆಂಟ್ಸು, ಮಸಲ್ ರಿಲ್ಯಾಕ್ಸೆಂಟ್ಸು, ಈ 4 ನಾವು ನಾರ್ಕೋಟಿಕ್ಸ್ ಜೊತೆಗೆ ಯೂಸ್ ಮಾಡೋದ್ರಿಂದ ಪೇಯ್ನ್ ಕಂಟ್ರೋಲು ಚೆನ್ನಾಗಾಗುತ್ತೆ.
ಇನ್ನು ಕೆಲವು ಸ್ಪೆಷಲ್ ಟೈಪ್ಸ್ ಆಫ್ ಪೇನ್ ಇರುತ್ತೆ. ಈ ಬೋನ್ ಪೇನ್, ಈ ಕ್ಯಾನ್ಸರ್ ಬೋನಿಗೆ ಹರಡಿದಾಗ ಬೋನ್ ಎಲ್ಲ ಕೊರೆದ್ಬಿಟ್ಟು ಅದು ಬೋನ್ ವೀಕ್ ಆಗೋಗುತ್ತೆ, ಮತ್ತೆ ಬೋನ್ ಅಲ್ಲಿರುವಂತ ನರಗಳನ್ನೆಲ್ಲ ಅದು ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ, ಇದರಿಂದ ಬೋನ್ ಪೇನ್ ಇರುತ್ತೆ. ಡೈಕ್ಲೋಫಿನಾಕ್ ಪ್ಯಾರಾಸಿಟಮಾಲ್ ನ ಸಹ ಯೂಸ್ ಮಾಡ್ತೀವಿ. ಮತ್ತೆ ಬೋನ್ ಸ್ಟ್ರೆಂತ್ ಗೆ ಬಿಸ್ಫಾಸ್ಫನೇಟ್ಸ್ ಮತ್ತೆ ಡೆನಿಸುಮಾಬ್ ಅಂತ ಎರಡು ಮೆಡಿಕೇಶನ್ ನಾವು ಯೂಸ್ ಮಾಡ್ತೀವಿ. ಇದರಿಂದ ಬೋನ್ ಡ್ಯಾಮೇಜ್ ಏನಾಗ್ತಾ ಇದೆ, ಬೋನ್ ಸ್ಟ್ರೆಂತ್ ರಿಕವರ್ ಆಗುತ್ತೆ, ಇದರಿಂದ ಸಹ ಪೇನ್ ಕಂಟ್ರೋಲ್ ಆಗುತ್ತೆ. ಕೆಲವೊಮ್ಮೆ ರೇಡಿಯೋಥೆರಪಿನು ಕೊಡ್ತೀವಿ, ಎಲ್ಲೆಲ್ಲಿ ಬೋನ್ ಕೊರೆದಿದೆ ಅಲ್ಲಿಗೆ ಮಾತ್ರ ರೇಡಿಯೋಥೆರಪಿ ಕೊಡೋದ್ರಿಂದ ಸಹ ಪೇನ್ ಕಂಟ್ರೋಲ್ ಚೆನ್ನಾಗಾಗುತ್ತೆ, ಮತ್ತು ಇದರಿಂದ ಮುಂದೆ ಮೂಳೆ ಮುರಿಯೋದನ್ನು ಸಹ ನಾವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಇನ್ನೊಂದು ನ್ಯೂರೋಪತಿಕ್ ಪೇನ್, ಇದು ತುಂಬ ಇದು ನಾರ್ಕೋಟಿಕ್ ಅನಾಲಿಸಿಕ್ಸ್ಗೂ ಸಹ ರೆಸ್ಪಾಂಡ್ ಮಾಡದೇ ಇರುವಂಥ ಪೇನು. ನರಗಳು ಯಾವಾಗ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದರಿಂದ ನ್ಯೂರೋಪತಿಕ್ ಪೇನ್ ಬರುತ್ತೆ. ಇದಕ್ಕೆ ನಾವು ಈ ಆ್ಯಂಟಿ ಡಿಪ್ರೆಸೆಂಟ್ಸು ಮತ್ತು ಈ ಆ್ಯಂಟಿ ಕನ್ವಲ್ಸೆಂಟ್ಸು ಕೆಲವು ಪ್ರೀಗಬಲಿನ್ ಅಂತ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀವಿ. ಇದರಿಂದ ನರಗಳಲ್ಲಿ ಪೇನ್ ಕಂಡಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಅದರಿಂದ ಸಹ ಪೇನ್ ರಿಲೀಫ್ ಚೆನ್ನಾಗಾಗುತ್ತೆ. ಇನ್ನೊಂದು ನರ್ವ್ ಬ್ಲಾಕ್ ಅಂತ ಕೊಡ್ತೀವಿ. ಈ ಇಷ್ಟೆಲ್ಲ ನಾನು ಹೇಳಿದೆ ಅದೆಲ್ಲ ಯೂಸ್ ಮಾಡಿದ್ರೂ ಕಡಿಮೆ ಆಗಲಿಲ್ಲ ಅಂದರೆ ಕೆಲವೊಮ್ಮೆ ನಾವು ನರ್ವ್ ಬ್ಲಾಕ್ ಅಂತ, ಯಾವ ನರ್ವ್ ಪ್ಲೆಕ್ಸಸ್ ಅಂತ ಕೆಲವು ಕಡೆ ನರಗಳೆಲ್ಲ ಸಮೂಹ ಇರುತ್ತೆ, ಅದಕ್ಕೆ ಡೈರೆಕ್ಟಾಗಿ ನಾವು ಕೆಲವು ಮೆಡಿಕೇಶನ್ನ ಕೊಟ್ಟು ಅದನ್ನ ಡ್ಯಾಮೇಜ್ ಮಾಡೋದ್ರಿಂದ ಪೇನ್ ರಿಲೀಫ್ ಸಹ ಆಗುತ್ತೆ. ಕ್ಯಾನ್ಸರ್ ಪೇನ್ ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಇಂಪಾರ್ಟೆಂಟ್ ದಾರಿ ಏನು ಅಂತಂದರೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದು. ನಾವು ಕ್ಯಾನ್ಸರ್ಗೆ ಟ್ರೀಟ್ಮೆಂಟು ಯಾವುದೇ ಫಾರ್ಮಲ್ಲಿ ಇರ್ಬೋದು, ಕೀಮೋಥೆರಪಿ ಆಗ್ಬೋದು, ರೇಡಿಯೋಥೆರಪಿ ಆಗ್ಬೋದು, ಅಥವಾ ಸರ್ಜರಿ ಇರ್ಬೋದು, ಆ ಕ್ಯಾನ್ಸರ್ನ ನಾವು ಕಂಟ್ರೋಲ್ ಮಾಡಿಬಿಟ್ರೆ ಆವಾಗ ತಾನೇ ತಾನಾಗಿ ಕ್ಯಾನ್ಸರ್ ಪೇನು ಮ್ಯಾನೇಜ್ ಆಗುತ್ತೆ. ಸೊ ಈ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಪ್ಷನ್ ಏನಂದರೆ ಮೆಟ್ರೋನಾಮಿಕ್ ಕೀಮೋಥೆರಪಿ. ಪೇಷಂಟು ಹಾಸಿಗೆ ಹಿಡಿದಿರೋವಾಗ ಅವ್ರಿಗೆ ಹೈ ಡೋಸ್ ಕೀಮೋಥೆರಪಿನ ನಾವು ಕೊಡೋಕ್ಕಾಗೋದಿಲ್ಲ. ಅಂಥ ಪೇಷಂಟ್ಸ್ಗೆ ಜಸ್ಟ್ ಪೇಯ್ನ್ ಕಂಟ್ರೋಲ್ಗೆ ಅಂತ ನಾವು ವೆರಿ ಲೋ ಡೋಸ್ ಕೀಮೋಥೆರಪಿ ಟ್ಯಾಬ್ಲೆಟ್ ಮುಖಾಂತರ ಕೊಡ್ತೀವಿ, ಅದರಿಂದ ಅವ್ರಿಗೆ ಪೇಯ್ನ್ ಕಂಟ್ರೋಲ್ ಚೆನ್ನಾಗಾಗತ್ತೆ. ಸೊ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಈ ಮೆಟ್ರೋನಾಮಿಕ್ ಕೀಮೋಥೆರಪಿ ಬಗ್ಗೆ ಸಹ ನೀವು ಡಿಸ್ಕಸ್ ಮಾಡಿ. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಕ್ಯಾನ್ಸರ್ ಪೇಯ್ನ್ ಬಗ್ಗೆ. ಸೊ ನಮ್ಮ ಗೋಲ್ ಏನು ಅಂತಂದರೆ ಪೇಷಂಟು ಅರ್ಲಿ ಸ್ಟೇಜಸ್ಸಲ್ಲಾದರೆ ಅವನ್ನ ಖಂಡಿತ ಕ್ಯೂರ್ ಮಾಡ್ಬೋದು. ಕ್ಯಾನ್ಸರು ಅಂತಿಮ ಹಂತಗಳಲ್ಲಿದ್ದಾಗ ನಮಗೆ ಪೇಷಂಟು ಉಳಿಸ್ಕೊಳ್ಳೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅವರ ಕೊನೆಯ ದಿನಗಳಲ್ಲಿ ಅವರು ನೆಮ್ಮದಿಯಿಂದ ನೋವಿಲ್ಲದೆ ಇರಬೇಕು ಅವರು ಅಂತಂದಾಗ ನಾವು ಈ ಕ್ಯಾನ್ಸರ್ ಪೇಯ್ನ ಎಲ್ಲ ಆಪ್ಷನ್ಸ್ನು ಯೂಸ್ ಮಾಡ್ತೀವಿ. ಅದು ಲಿಬರಲ್ಲಾಗಿ ಯೂಸ್ ಮಾಡ್ತೀವಿ, ಅದರಲ್ಲಿ ಕಂಜೂಸಿ ಮಾಡಬಾರ್ದು. ಕೆಲವೊಮ್ಮೆ ಪೇಷಂಟ್ಸ್ಗೆ ಅವರು ಫ್ಯಾಮಿಲಿ ಮೆಂಬರ್ಸು ಟ್ಯಾಬ್ಲೆಟ್ಸೇ ಕೊಡಲ್ಲ, ಅಯ್ಯೋ ಜಾಸ್ತಿ ಆಗ್ಬಿಟ್ರೆ ಏನಾಗ್ಬಿಡುತ್ತೋ, ಓವರ್ ಡೋಸ್ ಆಗುತ್ತೋ, ಅಡಿಕ್ಟ್ ಆಗುತ್ತೋ ಅಂದ್ಕೊಂಡು ಟ್ಯಾಬ್ಲೆಟ್ಸೇ ಕೊಡಲ್ಲ. ಈ ಅಂತಿಮ ಹಂತಗಳಲ್ಲಿ ಲಿಬರಲ್ ಆಗಿ ಕ್ಯಾನ್ಸರ್ ಪೇಯ್ನ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡೋಣ. ಇದರಿಂದ ಪೇಷಂಟ್ಗೆ ಒಂದು ನೆಮ್ಮದಿಯಿಂದ ನೋವುರಹಿತವಾಗಿ ಅವರಿದ್ದಷ್ಟು ದಿವಸ ಇರೋವಂಥದ್ದು ನಾವು ಮಾಡ್ಬೋದಾಗಿದೆ. ಸೊ ಇದೆಲ್ಲ ಈ ಆಪ್ಷನ್ಸ್ನ ತಿಳ್ಕೊಳ್ಳಿ. ಈ ಕ್ಯಾನ್ಸರ್ ಪೇಯ್ನ ನಾವು ಚೆನ್ನಾಗಿ ಮಾಡಿ ಪೇಷಂಟ್ಗೆ ನೋವಿಲ್ಲದೆ ಇರೋವಂಥ ಕ್ಯಾನ್ಸರ್ ಜರ್ನಿನ ನಾವು ಕೊಡೋಣ. ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.